ಮಲೆನಾಡಿನ ಕ್ಷಣ ಕ್ಷಣದ ಸುದ್ದಿಗಾಗಿ ಈಗಲೇ ನ್ಯೂಸ್ ಮಲೆನಾಡ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮಲೆನಾಡಿನ ಅನೇಕ ಭಾಗಗಳನ್ನು ಸಂಪರ್ಕಿಸುತ್ತಿದ್ದ ಸಹಕಾರ ಸಾರಿಗೆ ಸಂಸ್ಥೆಯ ಬಸ್ಗಳು ನಿಂತು 2 ವರ್ಷಕ್ಕೂ ಅಧಿಕ ಸಮಯ ಕಳೆದಿವೆ. ಕಳೆದ 40 ದಿನಗಳಿಂದ ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದ ಕಾರ್ಮಿಕರ ಪಿಎಫ್ ಹಣವನ್ನು ಕೂಡ ನಷ್ಟದ ಹೆಸರಿನಲ್ಲಿ ಅವರಿಗೆ ಪಾವತಿಸದೆ ವಂಚಿಸಲಾಗಿದೆ ಎಂಬ ಆರೋಪವು ಕಾರ್ಮಿಕ ವಲಯದಲ್ಲಿ ಕೇಳಿಬಂದಿತ್ತು. ಈ ಕೃತ್ಯದ ಹಿಂದಿರುವ ಸಂಸ್ಥೆಯ ಅಧ್ಯಕ್ಷ ಧರ್ಮಪ್ಪ, ಎಂಡಿ ಗಾಡ್ವಿನ್ ಪ್ರಕಾಶ್ ಮೇಲೆ ಈ ಹಿಂದೆಯಿಂದ ಹಲವು ಆರೋಪಗಳು ಕೇಳಿಬಂದಿದ್ದವು. ಪ್ರಕರಣದಲ್ಲಿ ಭ್ರಷ್ಟಾಚಾರ ನಡೆಸಿದವರ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸಹಕಾರ ಸಾರಿಗೆ ಬಸ್ಸುಗಳ ಸಂಚಾರವನ್ನು ಪುನರಾರಂಭಿಸಬೇಕೆಂದು ಆಗ್ರಹಿಸಿ ಸಂಸ್ಥೆಯ ಕಾರ್ಮಿಕರು ಕಳೆದ ಅನೇಕ ವರ್ಷಗಳಿಂದ ಕೊಪ್ಪದ ತಾಲೂಕು ಕಚೇರಿ ಎದುರು ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಸಹಕಾರ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾಗಿದ್ದ ಇಎಸ್ ಧರ್ಮಪ್ಪ ಕಾರ್ಮಿಕರ ಪಿಎಫ್ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವ ಹಿನ್ನೆಲೆ ಆತನ ಮೇಲೆ ಈ ಹಿಂದೆ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ಅನ್ವಯ ಪೊಲೀಸರು ಅವರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರು. ಆರೋಪಿಯನ್ನು ಜೂನ್ 10 ರವರೆಗೆ ನ್ಯಾಯಾಂಗ ಬಂಧನಕ್ಕೊಳಪಡಿಸುವಂತೆ ಕೊಪ್ಪದ ಜೆಎಂಎಫ್ಸಿ ಕೋರ್ಟ್ ಇಂದು ಆದೇಶ ನೀಡಿದೆ. ಈ ಪ್ರಕರಣದ ಇನ್ನೋರ್ವ ಆರೋಪಿಯಾದ ಜಯಪ್ರಕಾಶ್ ಗಾಡ್ವಿನ್ ಕೂಡ 3 ತಿಂಗಳ ಕಾಲ ಜೈಲಿನಲ್ಲಿದ್ದು ಬಿಡುಗಡೆ ಹೊಂದಿದ್ದಾರೆ. ಈ ಕುರಿತು ಸಂಸ್ಥೆಯ ಹೋರಾಟ ನಿರತ ಕಾರ್ಮಿಕರು ನ್ಯೂಸ್ ಮಲ್ನಾಡ್ಗೆ ಪ್ರತಿಕ್ರಿಯಿಸಿದರು. ಈಗ ನಮ್ಮ ಲೆಕ್ಕಾಚಾರದಲ್ಲಿ 2 ಜನ ಬಂಧನಾದಂಗಾಯಿತು, ಇನ್ನೂ 4 ಜನ ಇರುವಂಥವ್ರು ಇದ್ದಾರೆ. ಅದರಲ್ಲಿ ಅವರು ಏನು ಮಾಡ್ತಾಯಿದ್ದಾರೆ, ಹೇಗೆ ಇದು ಮಾಡ್ಕೊಂಡಿದ್ದಾರೆ, ಎಲ್ಲೆಲ್ಲಿ ಹೋಗ್ತಾಯಿದ್ದಾರೆ ಅನ್ನೋದು ನಮಗಿನ್ನೂ ಗೊತ್ತಾಗ್ತಾಯಿಲ್ಲ. ಅವರು ಸಮೇತ ಸಿಗಾಕ್ಕೊಂಡು ಸಂಸ್ಥೆ ಏನು ವಂಚನೆ ಮಾಡಿದ್ದಾರೆ, ಆ ಸಂಸ್ಥೆ ವಂಚನೆ ಆಗಿರೋಂಥದನ್ನ ಗ್ರಾಹಕರಿಗೆ ಯಾವ ಮೂಲಕ ವಂಚನೆ ಮಾಡಿದ್ದಾರೆ ಅವೆಲ್ಲ ತಿಳುವಳಿಕೆ ಆಗಬೇಕು. ನಮಗೂ ಗ್ರಾಹಕರಿಗೂ ಗೊತ್ತಾಗಬೇಕು, ನಮಗೂ ಗೊತ್ತಾಗಬೇಕು, ಸಾರ್ವಜನಿಕರಿಗೂ ಸಂಸ್ಥೆ ಹಾಳಾಗೋ ಕಾರಣ ಏನು ಅನ್ನೋದು ಗೊತ್ತಾಗಬೇಕು ಅನ್ನೋದು ನನ್ನ ಕೋರಿಕೆ. ಹಾಗೂ ನಂದು ರಿಟೈರ್ಡ್ ಆಗಿ 1.5 ವರ್ಷ ನಾನು ಕಾಂಟ್ರಾಕ್ಟ್ ಬೇಸಲ್ಲಿ ಮಾಡಿದೆ, ಆದರೂ ನನ್ನ ಲೆಕ್ಕಾಚಾರ ಆಗಲಿಲ್ಲ. ನನ್ನೊಟ್ಟಿಗೆ 2-3 ಜನ ಡ್ರೈವರ್ಗಳದ್ದು ರಿಟೈರ್ಡ್ ಆಗಿತ್ತು. ನಾವು 1.5 ವರ್ಷ ಕಾಂಟ್ರಾಕ್ಟ್ ಬೇಸಿಕಲ್ಲಿ ಮಾಡ್ಕೊಂಡಿದ್ದರೂ ಆವಾಗಲೂ ಲೆಕ್ಕಾಚಾರ ಮಾಡಲಿಲ್ಲ. ಲೆಕ್ಕಾಚಾರ ಮಾಡಿ ಅಂತ ಕೇಳಿದಾಗ ಮಾಡ್ತೀವಿ, ಇವತ್ತಿಲ್ಲ ನಾಳೆ ಸರ್ಕಾರದ ಹಣ ಬರುತ್ತೆ. ನಮ್ಗೆ ಈ ರೀತಿ ಬರೀ ಸುಳ್ಳು ಆಶ್ವಾಸನೆ ಕೊಟ್ಟು ನಮ್ಮ ಜೀವನನ ಹಾಳು ಮಾಡಿದರು. ನಾನು ಸಹಕಾರ ಸಾರಿಗೆ ಹುಟ್ಟಿದಲ್ಲಿಂದ ಕೆಲಸ ಮಾಡಿದಂಥದ್ದು, ಆದರೆ ನಾಳೆ ನಮಗೇನಾದ್ರೂ ಭವಿಷ್ಯಕ್ಕಾಗುತ್ತೆ ಅಂತ ನಾವು ಲೆಕ್ಕ ಹಾಕ್ಕೊಂಡು ಕೆಲಸ ಮಾಡಿದ್ದು, ನಮಗೆ ಭವಿಷ್ಯಕ್ಕೆ ಏನು ಕೊಡಲಿಲ್ಲ. ಆದ್ದರಿಂದ ನಾನು ಕೇಳ್ಕೊಳ್ಳೋದಷ್ಟೇ, ನನಗೊಬ್ಬನಿಗೆ ತೊಂದರೆ ಅಲ್ಲ, ಇಲ್ಲಿ ಇರುವಂಥ 300 ಕುಟುಂಬಗಳಿಗೂ 300 ವರ್ಕರ್ಸಿಗೂ ತೊಂದರೆ ಆಗಿದೆ. ಅದು ನ್ಯಾಯಯುತವಾಗಿ ನಮಗೇನೇನು ಬರಬೇಕು ಅದನ್ನೆಲ್ಲ ಕೊಡಿಸಿ ಸರ್ಕಾರದಿಂದ ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿಕೊಂಡು ಇನ್ನು ಇರೋಂಥ 4 ಜನಗಳನ್ನು ಒಂದು ರೂಪದಲ್ಲಿ ಅವರಿಗೂ ಏನೇನು ಶಿಕ್ಷೆಗಳನ್ನು ಕೊಡಿಸ್ಬೇಕು ಅದನ್ನು ಕೊಡಿಸ್ಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಈಗ ಕಳೆದ 40 ದಿನದಿಂದ ಇಲ್ಲಿ ಒಂದು ತಾಲೂಕು ಆಫೀಸ್ ಎದುರುಗಡೆ ಸ್ಟ್ರೈಕ್ ಕೂತಿದ್ದೀವಿ. ಕಾರಣ ಏನಂತೇಳಿ ಇದು ಜಗಜ್ಜಾಹೀರ, ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ನಮ್ಮ ಸಹಕಾರ ಸಾರಿಗೆ ಫೆಬ್ರವರಿ 15ನೇ ತಾರೀಕು 2022 ಫೆಬ್ರವರಿ 15ರಂದು ಎಲ್ಲ ಬಸ್ಗಳನ್ನು ಆಡಳಿತ ಕಚೇರಿಗೆ ಬರಬೇಕು ಅಂತೇಳ್ಬಿಟ್ಟು ಖರ್ಚು ಬಿಟ್ಟು ಸ್ಥಗಿತಗೊಳಿಸಿದರು. ತದನಂತರ ಏನಾಯಿತು, ಕೊರೋನಾ ಬಂತು. ಹಾಗಾಗಿ ನಮಗೆ ಈಗ 2.5 ವರ್ಷ ಆಯಿತು ಹೆಚ್ಚು ಕಮ್ಮಿ, ಎಲ್ಲ ಎಂಪ್ಲಾಯ್ಸ್ಗೂ ಒಬ್ಬರಿಗೂ ಒಂದು ಉದ್ಯೋಗ ಇಲ್ಲ. ಊಟದ ಪರಿಸ್ಥಿತಿ ತುಂಬ ಕಷ್ಟವಾಗಿದೆ ಪರಿಸ್ಥಿತಿ ಇಲ್ಲಿ. ಯಾಕಂದರೆ ಇಲ್ಲಿ ಕೆಲಸ ಮಾಡೋರಿಗೆ ಬೇರೆ ಉದ್ಯೋಗ ಮಾಡಲಿಕ್ಕೆ ಬರೋದಿಲ್ಲ. ಕೂಲಿ ಕೆಲಸಕ್ಕೆ, ಗಾರೆ ಕೆಲಸಕ್ಕೆ ಸುಮಾರು ಜನ ಎಲ್ಲ ಅಲ್ಲಿ ಇಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ನಮಗೆ ಈಗ ಈ ಸ್ಟ್ರೈಕ್ ಇಷ್ಟು ದಿನ ಮಾಡಿದ್ದಕ್ಕೆ ಏನೂ ಪ್ರತಿಫಲ ಸಿಗಲಿಲ್ಲ ಅಂತ ಬೇಜಾರಾಗುತ್ತೆ. ನಮಗೇನು ಗೇಟಿಗೆ ಏನು ಬೀಗ ಹಾಕಿದ್ದಾರೆ ಇದುವರೆಗೂ ತೆಗಿಲೇ ಇಲ್ಲ. ತೆಗೆದುಬಿಟ್ಟು ಒಂದು ಆಡಳಿತ ಅಧಿಕಾರಿ ಹಾಕಿದ್ದಾರೆ ಚಿಕ್ಕಮಗಳೂರು DR ಆಫೀಸಿಂದ. ಅವ್ರು ಬಂದು ಒಳಗಡೆ ಕೂತ್ಬಿಟ್ಟು ಈ ಹೇಗೆ ಈ ರೀತಿ ನಮಗೆ ಲಾಸ್ ಆಗೋಕ್ಕೆ ಕಾರಣ ಏನು ಅದ್ರ ಬಗ್ಗೆ ಡೀಟೇಲ್ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಲಿಕ್ಕೆ ಅಧಿಕಾರಿ ನೇಮಕ ಮಾಡಿದ್ದಾರೆ. ಆದರೂ ನಮ್ಮ ಗೇಟಿಗೆ ಹಾಗೂ ಕಚೇರಿಗೆ ಬೀಗ ಹಾಕಿರೋದ್ರಿಂದ ಅದು ಕೂಡ ನಮಗೆ ಅವರು ಬಂದು ಎನ್ಕ್ವೈರಿ ಮಾಡೋಕ್ಕಾಗ್ತಿಲ್ಲ. ಈ ಸಂಬಂಧ DC ಅವರಿಗೆ 5-6 ಬಾರಿ ಹಾಗೂ ನಮ್ಮ ಹಿಂದಿನ ಗೃಹ ಮಂತ್ರಿ ಆಗಿದ್ದ ಆರ್ಗ ಜ್ಞಾನೇಂದ್ರ ಅವ್ರ ಮನೆಗೆ ಒಂದು 6-7 ಸಲ ಹೋಗಿ ಬಂದು ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದರು ಅವಾಗ. ಆದರೂ ಕೂಡ ಅವರ ಪ್ರಯತ್ನಕ್ಕೂ ಕೂಡ ಏನು ಇದುವರೆಗೂ ಫಲ ಸಿಗಲಿಲ್ಲ.